ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋಲಿ ಸೋರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ದೊಡ್ಡ ಪಾತ್ರೆ ಒಂದು ಒಲೆ ಮೇಲೆ ಇಟ್ಟು ಒಂದು ಚೊಂಬಷ್ಟು ನೀರು ಒಂದಷ್ಟು ಎಣ್ಣೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಕಪ್ನಷ್ಟು ತೊಗರಿ ಬೇಳೆ ಹಾಕಿ ಸಿಮ್ ಫ್ಲೇಮಲ್ಲಿ ಕುದಿಯೋಕೆ ಬಿಡಬೇಕು ಇದೊಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಬೆಂದ ಮೇಲೆ ನಾವು ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಸೋರೆಕಾಯಿ ಪೀಸಸ್ನ ಇದಕ್ಕೆ ಹಾಕೋಣ ಸೊ ಈ ಸೋರೆಕಾಯಿ ಪೀಸಸ್ ಬಾಯ್ಲ್ ಆಗೋ ಅಷ್ಟರೊಳಗಡೆ ಬೇಳೆ ಇನ್ನು ಸ್ವಲ್ಪ ಮೆತ್ತಗೆ ಆಗುತ್ತೆ ಸೋರೆಕಾಯಿ ಪೀಸಸ್ ಹಾಕಿದ್ಮೇಲೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇದು ಸಿಮ್ ಫ್ಲೇಮಲ್ಲಿ ಬಾಯ್ಲ್ ಆದರೆ ಸಾಕು ನೋಡಿ ಪರ್ಫೆಕ್ಟಾಗಿದೆ ಈಗ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ ನಮಗೆ ಪಲ್ಯಕ್ಕೆ ಬೇಕಾಗಿರೋದು ಈ ಬೇಳೆ ಮತ್ತು ಈ ಹೋಳು ಮಾತ್ರ ಇದರಲ್ಲಿ ನಾವು ಫಿಲ್ಟರ್ ಮಾಡ್ಕೊಂಡಿರೋ ನೀರನ್ನ ರಸಮ್ ಮಾಡ್ಕೋಬಹುದು ಸೂಪ್ ಮಾಡ್ಕೋಬಹುದು ಸೊ ವೇಸ್ಟ್ ಆಗೋಲ್ಲ ಇಲ್ಲೊಂದು ಪ್ಯಾನಲ್ಲಿ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಮೆತ್ತಗಾಗೋ ತನಕ ಫ್ರೈ ಮಾಡಬೇಕು ಒಂದು ಎರಡರಿಂದ ಮೂರು ನಿಮಿಷ ತೀರಾ ಸಣ್ಣಗೆ ಹಚ್ಕೊಂಡಿದ್ರೆ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಫ್ರೈ ಆದಮೇಲೆ ಹಸಿ ಮೆಣಸಿನ್ಕಾಯಿನ ಕುಟ್ಕೊಂಡಿರೋದು ಹಾಕ್ಬೋದು ಇಲ್ಲಾಂದರೆ ನಿಮಗೆ ಖಾರ ಇಲ್ಲ ರೆಡಿಮೇಡ್ ಅಂದರೆ ನೀವು ಹಸಿಮೆಣ್ಸಿನ್ಕಾಯಿನ ಸ್ಲಿಟ್ ಮಾಡ್ಕೊಂಡು ಸಹ ಹಾಕ್ಬೋದು ಅದೆಲ್ಲ ಫ್ರೈ ಆದಮೇಲೆ ಶೋಧಿಸ್ಕೊಂಡಿರೋಂಥ ಬೇಳೆ ಮತ್ತು ಸೋರೆಕಾಯಿ ಮಿಶ್ರಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಕಪ್ನಷ್ಟು ಹಸಿ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಇದನ್ನು ಬಿಳಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದೆ ಸೂಪರಾಗಿರುತ್ತೆ ಆ್ಯಂಡ್ ಸಾರನ್ನು ರಸ ರಸಮ್ಮನ್ನು ತಿನ್ನವಾಗ ಪಕ್ಕದಲ್ಲಿ ನಂಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಚಪಾತಿ ಒಳಗಡೆ ತಿನ್ನೋಕ್ಕೂ ಸೂಪರ್ ಆಗಿರುತ್ತೆ ಸೊ ಡೆಫಿನೆಟ್ ಆಗಿ ನೀವು ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಟ್ರೈ ಮಾಡಿ